ಬಿಟ್ಟು ಹೋಗಿದ ಜನರ ಬದುಕು ಇದೀಗ ಯಥಾಸ್ಥಿತಿಗೆ ಮರಳತಾ ಇದೆ ಇದರ ಮಧ್ಯೆನೇ ನಾಳೆ ಭಾರತ್ ಬಂದ್ ಬೇರೆ ಆಗ್ತಾ ಇದೆ ಕೇಂದ್ರದ ಕೃಷಿ ಮಸೂದೆ ವಿರೋಧಿಸಿ ಭಾರತ್ ಬಂದ್ ಗೆ ಕರೆ ಕೊಟ್ಟಿದ್ದಾರೆ ಬಟ್ ರಾಜ್ಯದಲ್ಲಿ ಭಾರತ್ ಬಂದ್ ಜನ ಬೆಂಬಲ ನೀಡಿಲ್ಲ ಹಾಗಾದ್ರೆ ಭಾರತ್ ಬಂದ್ ಕರ್ನಾಟಕದಲ್ಲಿ ಎಷ್ಟು ಎಫೆಕ್ಟ್ ಆಗಿರುತ್ತೆ ಅನ್ನೋ ಪಿನ್ ಟು ಪಿನ್ ಮಾಹಿತಿ ಇಲ್ಲಿದೆ ನೋಡಿ केंद्र सरकार कृषि मसूदे विरोधी रैत संघटने होराट मे होराट के फल अंत केंद्र के बिसी मुटसोके भारत बंद के करे कोट्टिद्दारे कर्नाटकदल्लू भारत बंद एफेक्ट इरुत्ते बहळष्टु सावरारु संख्येयल्लि संघटने तम्म बंद कार्यक्रम के पूरकवागि केलस माड्ता इद्दावे हागे बहळष्टु संघटने बेंबलवन्न व्यक्तपडिसिदावे ಬಾಯ ಬೆಂಬಲವನ್ನು ವ್ಯಕ್ತಪಡಿಸಿದ ಎಲ್ಲದನ್ನು ಸ್ವಾಗತಿಸುತ್ತೇವೆ ರೈತರ ಅಳಿವು ಉಳಿವಿನ ಪ್ರಶ್ನೆ ಹಳ್ಳಿ ಹಳ್ಳಿಗಳಲ್ಲಿ ರೈತರು ಬಂದ್ಗೆ ಬೆಂಬಲವನ್ನು ಕೊಡಲಿಕ್ಕೆ ನಿಶ್ಚಯವನ್ನು ಮಾಡಿದರೆ ಕೇಂದ್ರ ಸರ್ಕಾರದ ವೈಫಲ್ಯನೇ ಇವತ್ತಿನ ಭಾರತ್ ಬಂದ್ಗೆ ಒಂದು ಕರೆ ಕೊಡಲಿಕ್ಕೆ ಒಂದು ಸಾಧ್ಯತೆಯಾಗಿದೆ ನಾಳೆ ಬಂದು ಭಾರತ ದೇಶದಂತ ಯಶಸ್ವಿ ಆಗುತ್ತೆ ಕರ್ನಾಟಕದಲ್ಲೂ ಕೂಡ ರೈತ ದಲಿತ ಕಾರ್ಮಿಕ ಪ್ರಗತಿಪರ ಸಂಘಟನೆಗಳು ಮತ್ತು ಮಹಿಳಾ ಮತ್ತು ವಿದ್ಯಾರ್ಥಿ ಯುವಜನ ಸಂಘಟನೆಗಳು ಒಟ್ಟಾಗಿ ಸೇರಿ ನಾವು ನೂರಾರು ಸಂಘಟನೆಗಳು ಯಶಸ್ವಿಗೋಸ್ಕರ ಈಗಲ್ಲ ವಿನಂತಿ ಮಾಡಿದೀವಿ ರೈತ ಸಂಘಟನೆಗಳು ನಿರೀಕ್ಷೆ ಮಾಡಿದಷ್ಟು ದೊಡ್ಡ ಮಟ್ಟದಲ್ಲಿ ಭಾರತ ಬಂದ್ ಆಗಲ್ಲ ಆದರೂ ಬೆಂಗಳೂರಲ್ಲಿ ಬಂದ್ ಎಫೆಕ್ಟ್ ಜೋರಾಗಿರುತ್ತೆ ಯಾಕೆಂದ್ರೆ ನಾಳೆ ರಾಜಧಾನಿ ಸಂಪರ್ಕ ಕಲ್ಪಿಸೋ ಎಲ್ಲಾ ರಸ್ತೆಗಳಲ್ಲೂ ಪ್ರತಿಭಟನೆ ನಡೆಯಲಿದೆ ಬೆಂಗಳೂರು ಮೈಸೂರು ರಸ್ತೆ ಬೆಂಗಳೂರು ಮಾಗಡಿ ಮುಖ್ಯ ರಸ್ತೆ ಬೆಂಗಳೂರು ತುಮಕೂರು ರಸ್ತೆಗಳ ಮೂಲಕ ಪ್ರತಿಭಟನಾ ರ್ಯಾಲಿಗಳು ಹೊರಡುತ್ತೆ ಹಾಗೆ ಬೆಂಗಳೂರು ದೊಡ್ಡಬಳ್ಳಾಪುರ ರಸ್ತೆ ಬೆಂಗಳೂರು ಹೈದರಾಬಾದ್ ರಸ್ತೆ ಬೆಂಗಳೂರು ಕೋಲಾರ ರಸ್ತೆ ಬೆಂಗಳೂರು ಹೊಸೂರು ರಸ್ತೆ ಬೆಂಗಳೂರು ಕನಕಪುರ ರಸ್ತೆ ಮೂಲಕವೂ ಸಂಘಟನೆಗಳ ಜಾಥಾ ಮೆರವಣಿಗೆ ಇರುತ್ತೆ ಹೀಗಾಗಿ ಟ್ರಾಫಿಕ್ ಕಿರಿಕಿರಿ ತಪ್ಪಲ್ಲ ರಸ್ತೆಗಳನ್ನು ಬಂದ್ ಮಾಡೋಕೆ ರೈತ ಸಂಘಟನೆಗಳು ಪ್ಲಾನ್ ಮಾಡಿದ್ದು ಬೈಕ್ ಕಾರು ಜೊತೆಗೆ ಪಾದಯಾತ್ರೆ ಮೂಲಕ ಪ್ರತಿಭಟನಾ ರ್ಯಾಲಿ ನಡೆಸೋದ್ರಿಂದ ಬೆಂಗಳೂರಿನಲ್ಲಿ ಒಂದಷ್ಟು ಸಮಸ್ಯೆಗಳಾಗಲಿದೆ ಬೆಳಗ್ಗೆ 8 ರಿಂದ ಮಧ್ಯಾಹ್ನದವರೆಗೆ ಪ್ರತಿಭಟನೆ ಶುರುವಾಗಲಿದ್ದು ಬೆಂಗಳೂರಿನ ಅಷ್ಟ ದಿಕ್ಕುಗಳಿಂದ ರ್ಯಾಲಿ ಹೊರಡಲಿದೆ ಅಲ್ಲಿಂದ ಟೌನ್ ಹಾಲ್ ಬಳಿ ಸೇರ್ತಾರೆ ಆಮೇಲೆ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ರೈತ ಮುಖಂಡರು ಸಭೆ ಮಾಡುತ್ತಾರೆ ಇದರಿಂದ ಬೆಂಗಳೂರಿನ ಒಳಗು ಎಲ್ಲಾ ಪ್ರಮುಖ ಹೆದ್ದಾರಿಗಳಲ್ಲಿ ಟ್ರಾಫಿಕ್ ಆಗಲಿದ್ದು ಮೆಜೆಸ್ಟಿಕ್ ಮಾರ್ಕೆಟ್ ಸುತ್ತ ಟ್ರಾಫಿಕ್ ಆಗಲಿದೆ ಹೀಗಾಗಿ ಜನ ಬದಲಿ ಮಾರ್ಗ ಅನುಸರಿಸಿದರೆ ಉತ್ತಮ ನಾಳೆ ನಡೆಯೋ ಭಾರತ್ ಬಂದ್ಗೆ ಸರ್ಕಾರದ ಬೆಂಬಲವಿಲ್ಲ ಹೀಗಾಗಿ ಜನರಿಗೆ ಯಾವುದೇ ಸಮಸ್ಯೆ ಆಗಲ್ಲ ಶಾಲಾ ಕಾಲೇಜುಗಳು ಓಪನ್ ಆಗುತ್ತೆ ಮೆಟ್ರೋ ರೈಲು ವಿಮಾನ ಓಡಾಡುತ್ತೆ ಆಟೋ ಕ್ಯಾಬ್ಗಳು ರಸ್ತೆಗಳಿಯುತ್ತೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ಗಳು ಓಡಾಡುತ್ತೆ ಹೋಟೆಲ್ ಬಾರ್ಗಳು ತೆರೆದಿರುತ್ತೆ ಬ್ಯಾಂಕ್ ಗಾರ್ಮೆಂಟ್ಸ್ ಓಪನ್ ಆಗುತ್ತೆ ಎಲ್ಲಾ ಕೈಗಾರಿಕೆಗಳು ಕೆಲಸ ಮಾಡುತ್ತೆ ಬೀದಿ ಬದಿ ವ್ಯಾಪಾರಿಗಳು ಯಥಾಸ್ಥಿತಿ ಇರುತ್ತೆ ಬೆಂಗಳೂರು ವಿವಿ ಪರೀಕ್ಷೆಗಳು ಮುಂದೂಡಿಕೆಯಾಗಿದೆ ನೃಪತುಂಗ ವಿವಿ ಪರೀಕ್ಷೆಗಳು ಮುಂದೂಡಿಕೆಯಾಗಿದೆ ಯಾವುದಕ್ಕೂ ಬೆಳಗ್ಗೆ ವೆಬ್ಸೈಟ್ ಗಳನ್ನು ಚೆಕ್ ಮಾಡ್ಕೊಳ್ಳಿ ಮಿಸ್ ಮಾಡ್ಕೋಬೇಡಿ ಇವರು ರಾಜಕಾರಣಕ್ಕೋಸ್ಕರವಾಗಿ ರಾಜಕೀಯಕ್ಕೋಸ್ಕರವಾಗಿ ಈ ರೀತಿ ಬಂದನ್ನು ಕರೆ ಕೊಡ್ತಾರಂತರು ಯಾರು ಕೂಡ ಸಾಕಾರ ಕೊಡಂತ ಪ್ರಶ್ನೆ ಇಲ್ಲ ನಾಳೆ ಯಥಾಸ್ಥಿತಿ ನಮ್ಮ ಬಸ್ಸುಗಳೆಲ್ಲ ಕೂಡ ರೋಡ್ಗಳಿರ್ತಾವ ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರದು ರೈತರ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸಿದೆ ಅಂತ ಹೇಳಿ ಭಾರತ ಬಂದ್ ಮತ್ತು ಕರ್ನಾಟಕ ಬಂದ್ ನಡೀತಾ ಇರೋದಕ್ಕೆ ಅವರಿಗೆ ನೈತಿಕ ಬೆಂಬಲವನ್ನು ನೀವು ಸೂಚಿಸ್ತಾ ಇದ್ದೀವಿ ನಮ್ಮ ಬೀದಿ ಬದಿ ವ್ಯಾಪಾರಿಗಳು ಎಂದಿನಂತೆ ವಹಿವಾಟ ಇರುತ್ತೆ ಆದ್ದರಿಂದ ಆ ದಿವಸ ನಾವು ರೈತರಿಗೆ ಬೆಂಬಲವನ್ನ ನೈತಿಕ ಬೆಂಬಲವನ್ನ ಕೊಡ್ತಾ ಇದ್ದೀವಿ ಶಾಲೆಗಳಿಗೆ ರಜಾ ಕೊಟ್ಟು ಮಾಡತಕ್ಕಂತ ಪರಿಸ್ಥಿತಿ ಇಲ್ಲ ಮತ್ತೆ ಸರ್ಕಾರ ಕೂಡ ಪೂರ್ತಿ ಪ್ರಮಾಣದ ತರಗತಿಗಳು ಆಗಬೇಕು ಅಂದಿರೋ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತ ಆಗದೇ ಇರೋ ರೀತಿಯಲ್ಲಿ ಅವರಿಗೆ ತರಗತಿಗಳನ್ನು ನಡೆಯಬೇಕಾಗುತ್ತೆ ನಾಳೆ ನಡೆಯೋ ಭಾರತ್ ಬಂದ್ಗೆ ಕರಾವೆ ನಾರಾಯಣ ಗೌಡ ಬಣ ವಾಟಾಳ್ ನಾಗರಾಜ್ ಪ್ರವೀಣ್ ಶೆಟ್ಟಿ ಬಣ ರೈತ ಸಂಘಗಳು ಕಾರ್ಮಿಕ ಸಂಘಟನೆ ದಲಿತ ಸಂಘಟನೆಗಳು ಬೆಂಬಲ ಸೂಚಿಸಿವೆ ಅಷ್ಟೇ ಅಲ್ಲ ಕಾಂಗ್ರೆಸ್ ಪಕ್ಷದಿಂದಲೂ ಭಾರತ್ ಬಂದ್ಗೆ ಬೆಂಬಲ ಸಿಕ್ಕಿದೆ ಆದರೆ ಇದು ಕಾಂಗ್ರೆಸ್ ಪ್ರೇರಿತ ಬಂದ್ ಅನ್ನೋದು ಬಿಜೆಪಿಯವರ ಮಾತು ಇದೊಂದು ರಾಜಕೀಯ ಹಿತಾಸಕ್ತಿಗಳಿಂದ ಕೂಡಿದಂತಹ ವೆಸ್ಟೆಡ್ ಇಂಟ್ರೆಸ್ಟ್ಗಳಿಂದ ಪಟ್ಟಭದ್ರ ಹಿತಾಸಕ್ತಿಗಳಿಂದ ಸ್ವಹಿತಾಸಕ್ತಿಯನ್ನು ಹೊಂದಿರುವಂತವ್ರು ಮಾಡ್ತಾ ಇರುವಂತಹ ಭಾರತ್ ಬಂದ್ ಇದು ಭಾರತ್ ಬಂದ್ಗೆ ಜನ ಅಷ್ಟು ತಲೆ ಕೆಡಿಸಿಕೊಂಡಿಲ್ಲ ಹಾಗಂತ ಜನರಿಗೆ ಸರ್ಕಾರದ ಆಸ್ತಿ ಪಾಸ್ತಿಗೆ ಹಾನಿ ಮಾಡಿದ್ರೆ ಸುಮ್ಮನಿರಲ್ಲ ಅಂತ ಪೊಲೀಸರು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಯಾರು ಯಾರಿಗೆ ಯಾವ ಕಾರಣಕ್ಕೆ ತೊಂದರೆ ಕೊಡಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಯಾರ ಕೆಲಸಕ್ಕೆ ಯಾರು ಅಡ್ಡಿ ಮಾಡೋಂಗಿಲ್ಲ ಮತ್ತೆ ಎಲ್ಲಿಯೂ ಯಾರು ರೋಡ್ಗೆ ಬಂದು ಈ ಸಂಚಾರಕ್ಕೆ ಸುಗಮ ಸಂಚಾರಕ್ಕೆ ಅಡ್ಡಿ ಮಾಡಿದರೆ ಅವರ ಮೇಲೆ ಕೂಡ
ಸೂಕ್ತವಾದ ಕಾನೂನು ಕ್ರಮದಲ್ಲಿ ಕ್ರಮ ತಗೊಳ್ತೀವಿ. ಬೆಂಗಳೂರು ಹೊರತುಪಡಿಸಿ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳ ನಗರ ಪ್ರದೇಶ ವ್ಯಾಪ್ತಿಗಳಲ್ಲಿ ರಸ್ತೆ ತಡೆ ಪ್ರತಿಭಟನೆಗಳು ನಡೆಯಲಿವೆ. ಆದರೆ ವ್ಯಾಪಾರ ವಹಿವಾಟುಗಳಿಗೆ ತೊಂದರೆ ಕೊಟ್ಟರೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳುತ್ತೀವಿ ಅಂತ ಸರ್ಕಾರವೇ ಎಚ್ಚರಿಕೆ ನೀಡಿದೆ. ಸೊ ನಾಳೆಯ ಭಾರತ್ ಬಂದ್ ಪ್ರತಿಭಟನೆಗಳಿಗಷ್ಟೇ ಮೀಸಲಾಗುತ್ತಾ ಇಲ್ಲ ರೈತ ಸಂಘಟನೆಗಳ ನಿರೀಕ್ಷೆಗೂ ಮೀರಿ ಬಂದ್ ಯಶಸ್ವಿಯಾಗುತ್ತಾ ಅನ್ನೋದು ಮಧ್ಯಾಹ್ನದ ವೇಳೆಗೆ ಗೊತ್ತಾಗುತ್ತೆ. ಬ್ಯೂರೋ ರಿಪೋರ್ಟ್.